अन्ना राघव प्लीज ಎಮೋಷನಲ್ ಆಗಿ ನನ್ನನ್ನು ಕಟ್ಟಾಕೋಕೆ ನೋಡಬೇಡ. ನಿನ್ನೆ ಅಷ್ಟು ಹೇಳಿದ್ದೀನಿ, ನಮ್ಮ ಪಾಡಿ ನಮ್ಮನ್ನ ಬಿಟ್ಬಿಡಿ, ನಾವು ಸುಧಾರಿಸ್ಕೋಬೇಕು ಅಂತ. ಆದರೂ ಮತ್ತೆ ರೂಮ್ ಒಳಗೆ ಬಂದು ನಾಗ್ಬಿಡಿ ನಾಕೋ ಮಾತಾಡ್ಸೋ ಪ್ರಯತ್ನ ಮಾಡ್ತಿದ್ದೆ ನೀನು ಅಣ್ಣ. ಅದು ರಾಘವ ಪ್ಲೀಸ್, ನಮ್ಮ ಪ್ರಾಣ ತಿನ್ಬೇಡ. ಸತ್ತೋಗಿರ ಮೃದುಲ್ಲ ನಾಗ್ಬಿಣಿ ಹೋಟೆಲ್ ಹುಟ್ಟು ಬರ್ತಾಳೆ ಬರ್ತಾಳೆ ಅಂತ ನಾಗ್ಬಿಣಿ ತಲೆಯಲ್ಲಿ ಇಲ್ದಿರೋದನ್ನೆಲ್ಲ ತುಂಬಿ ಈಗ ನಮ್ಮ ಮಗುನೇ ಸತ್ತೋಯ್ತು. ಇನ್ನು ನಿಮ್ಮನ್ನೆಲ್ಲ ಹೇಗೆ ಕೇಳ್ಕೋಬೇಕು ನಾನು? ನಿಮಗೆ ಸಮಾಧಾನನೇ ಆಗ್ತಿಲ್ವಾ ಅಣ್ಣ? ಹಾಗಂತ ಕರಿಬೇಡ ನನ್ನನ್ನ. ಸಾರಿ ಅಣ್ಣ, ಸಾರಿ. ಅಮ್ಮನ ಕರ್ಕೊಂಡು ಹೋಗ್ತಿದ್ದೆ, ಅದಕ್ಕೆ ಮಾತಾಡಿಸಿ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ತಪ್ಪಾಯ್ತಣ್ಣ, ತಪ್ಪಾಯ್ತು. ಗೊತ್ತಿತ್ತು ನಾಗ್ಬೇಣಿ, ಚೆನ್ನಾಗಿ ಗೊತ್ತಿತ್ತು. ನೀನ್ ಯಾವಾಗ ಅವರನ್ನೆಲ್ಲ ನಂಬಿ ಅವ್ರ ಮಾತ್ ಕೇಳಿ ಸೀಮಂತನ ಸಮಯ ಅಲ್ದಿರೋ ಸಮಯದಲ್ಲಿ ಮಾಡಿಸ್ಕೊಂಡ್ಯೋ? ಇಂಥ ಅಪಾಯ ಆಗ್ಬಹುದು ಅಂತ ನಾನ್ ನಿರೀಕ್ಷೆ ಮಾಡಿದ್ನಮ್ಮ. ಅದಕ್ಕೆ ನಾನು ಗೊತ್ತಿರೋ ಜ್ಯೋತಿಷಿಗಳನ್ನ ಕರೆಸಿ ನಿನಗೆ ಆಶೀರ್ವಾದ ಕೊಡಿಸಿದ್ದು. ನನ್ನ ತಮ್ಮನ ಪ್ರೀತಿ ನಿನ್ ಪ್ರಾಣನ ಉಳಿಸಿದೆ ಕಣೆ ನಾಗ್ಬೇಣಿ. ನೋಡು, ನೀನ್ ಆಗಿರೋದನ್ನೆಲ್ಲ ಮರ್ತ್ಬಿಡಮ್ಮ. ನಾಗ್ಬೇಣಿ, ಮರೆಯೋದು ಸುಲಭ ಕಣಮ್ಮ, ಆದ್ರೆ ನೋವನ್ನ ಮಡ್ಲಲ್ಲೇ ಕೂರಿಸ್ಕೊಂಡಿದ್ರೆ ಹೇಗ್ ಹೇಳು? ಈ ಮಡ್ಲು ಮತ್ತೆ ತುಂಬಬೇಕು, ನೋವಿಂದ ಅಲ್ಲ ಸಂತೋಷದಿಂದ ಕಣೆ. ಮಾಧವ ತಗು, ಗಂಡ ಅಂದ್ರೆ ನಮ್ ನಾಗ್ವೇಣಿಗೆ ಪ್ರಾಣ, ತಗು ನೀನೇ ತಿನ್ಸು. ನೀನ್ ತಿನ್ಸಿದ್ರೇನೆ ಅವಳು ತಿನ್ನೋದು. ನಾಗ್ವೇಣಿ, ನೀನ್ ಯಾಕಮ್ಮ ಅಳ್ತಿದ್ಯಾ? ಮನೆಯವರೆಲ್ಲರೂ ನಿನ್ ಕೈ ಬಿಟ್ಟಿರ್ಬೋದು, ಆದ್ರೆ ನಾನ್ ನಿನ್ ಕೈ ಬಿಡಲ್ಲ. ಮಾಧವ ಜಗಳ ಮಾಡ್ದ, ಮತ್ತೆ ಕೂಗಾಡ್ತಾನೆ, ಯಾರಿಗ್ ಬೇಕಿ ಉಸಾಬ್ರಿ ಅಂತ. ನಿನ್ನ ಮಾತಾಡ್ಸೋಕೆ ಅಪ್ಪ ಅಮ್ಮ ಬರ್ದೇ ಇರಬಹುದು, ಆದ್ರೆ ನಾನ್ ಬರ್ದೇ ಇರಲ್ಲಮ್ಮ. ನೋಡು ನಾಗ್ವೇಣಿ, ಇನ್ನೂ ಕಾಲ ಮಿಂಚಿಲ್ಲಮ್ಮ.
ನನ್ನ ಮಾತು ಕೇಳು. ನಿನಗೆ ಮುಂದೆ ಆಗೋ ತೊಂದರೆಗಳು ತಪ್ಪುತ್ತೆ, ಸರಿನಾ? ನೋಡು, ನಾವು ಮುಖವಾಡ ಹಾಕೋರ್ ಮಧ್ಯೆ ಬದುಕುವಾಗ ತುಂಬಾ ಜಾಗ್ರತೆಯಿಂದ ಇರಬೇಕು. ಅಂಕಲ್, ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಅಂಕಲ್ ಆಂಟಿ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋತೀವಿ. ಅಪ್ಪ ಅಮ್ಮ ಬೇಗ ಬಂದ್ಬಿಡಿ, ನಾನು ನಿಮ್ಮ ದಾರಿನೇ ಕಾಯ್ತಾ ಇರ್ತೀನಿ. ಮಂಗಳ ಮನೆ ಕಡೆ ಹುಷಾರು, ನಾಗವೇಣಿನ ಜೋಪಾನವಾಗಿ ನೋಡ್ಕೋ. ಅಳಿ ಅಂದ್ರೆ ಮಾಧುವನ ಕಡೆ ಸ್ವಲ್ಪ ಗಮನ ಇರಲಿ. ನೀವೇನು ಯೋಚನೆ ಮಾಡಬೇಡಿ, ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ಪಾರ್ವತಿಯವರೇ, ಇದೇ ನಮ್ಮ ಪುಟ್ಟ ಹೋಮ್ಸ್ಟೇ. ಆಂಟಿ, ಇದು ಬರೀ ನಮ್ಮ ಹೋಮ್ಸ್ಟೇ ಅಲ್ಲ, ನಗುವಿನ ಮನೆ. ನೀವಿವಾಗ ಬೇಜಾರಲ್ಲಿದ್ದೀರಾ, ಆದ್ರೆ ನೋಡ್ತಾ ಇರಿ, ನೀವು ನಗ್ತೀರಾ. ಇಲ್ಲಿನ ಸ್ಪೆಷಾಲಿಟಿನೇ ಅದು. ಇಲ್ಲಿಗೆ ಬಂದವ್ರು ಯಾರೋ ನಗ್ದೆ ಹೋಗಿದ್ದೇ ಇಲ್ಲ. ಬೇಕಿದ್ರೆ ನಿಮ್ಮ ಮಗನ್ನ ಕೇಳಿ. ನಾನು ಹೇಳಿದ್ದು ಸುಳ್ಳೋ ನಿಜನೋ ಅಂತ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ. ಪಾರ್ವತಿ, ಏನಾಯ್ತು? ಇದೇ ತಾನೆ ನನ್ನ ಮೃದುಲ ಸಾಯಕ್ ಮುಂಚೆ ಇದ್ದಿದ್ದ ಜಾಗ. ಆಂಟಿ, ಇಲ್ಲಿ ನಿಮ್ಗೆ ನೆನಪಾಗಬೇಕಾಗಿರೋ ಜಾಗಗಳು, ನೆನಪಲ್ಲಿ ಉಳಿಬೇಕಾಗಿರೋ ಜಾಗಗಳು ತುಂಬಾ ಇದೆ. ಬನ್ನಿ ಫ್ರೆಶ್ ಅಪ್ ಆಗಿ. ರಾಘವ್ ಬಾಪ, ಮಹಾನಂದಿಯವರೇ ಬನ್ನಿ. ಲಕ್ಕಿ, ಮೊದಲು ಚಿಕ್ಕಮಂಗ್ಳೂರ್ ಕಾಫಿ ರೆಡಿ ಮಾಡು. ಇವರೆಲ್ಲ ಕಾಫಿ ಕುಡಿದ್ರೆ ಬೆಂಗಳೂರನ್ನೇ ಮರ್ತು ಬಿಡ್ಬೇಕು. ಸರಿ, ನಿನ್ ಕರ್ಕೊಂಡು ನಡಿ, ನಾನು ತಗೊಂಡ್ಬರ್ತೀನಿ. Thank you.
ರಾಘವ್.